ಪ್ರಿಯ ವೀಕ್ಷಕರೇ, ಮಂಡ್ಯದಲ್ಲಿ ಎಲೆಕ್ಷನ್ ರಾಜಕೀಯ ರಂಗೇರ್ತಿದೆ. ಜನತಾದಳದ ಭದ್ರಕೋಟೆಯಾಗಿರುವ ಮಂಡ್ಯದಲ್ಲಿ ಈ ಸಲ ತಮ್ಮ ಬೇಳೆ ಬೇಯಿಸಿಕೊಳ್ಳೋದಕ್ಕೆ ಬಿಜೆಪಿ ಇನ್ನಿಲ್ಲದ ಸರ್ಕಸ್ ಮಾಡ್ತಿದೆ. ಸುಮಲತಾ ಬಿಜೆಪಿಗೆ ಬೆಂಬಲ ಘೋಷಿಸಿದ್ರು, ಮೋದಿ ಗೆಜ್ಜಲಗೆರೆಗೆ ಬಂದು ಗದ್ದಲ ಎಬ್ಬಿಸಿ ಹೋದರು, ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ಮಂಡ್ಯನ ನಂಬರ್ ಒನ್ ಜಿಲ್ಲೆ ಮಾಡ್ತೀನಿ ಅಂತ ಶಪಥ ಮಾಡಿದರು. ಆದರೆ ಮಂಡ್ಯದ ಜನ ಅದ್ಯಾವುದಕ್ಕೂ ಕ್ಯಾರೆ ಅಂತಿಲ್ಲ. ಯಾರೇ ಬರಲಿ, ಯಾರೇ ಕೂಗಾಡಲಿ, ಮಂಡ್ಯ ಜನರ ಲೆಕ್ಕಾಚಾರ ಪಕ್ಕ. ಈ ಸಲ 7-7 ಸ್ಥಾನಗಳನ್ನು ದಳ ಗೆಲ್ಲುತ್ತೆ, ಕುಮಾರಸ್ವಾಮಿ ಮುಖ್ಯಮಂತ್ರಿ ಆಗೋದು ಗ್ಯಾರಂಟಿ ಅಂತಿದ್ದಾರೆ ಮಂಡ್ಯದ ಗೌಡ್ರು. ನೀವು ಬೇರೆ ಯಾವುದೇ ಭಾಗದ ಎಲೆಕ್ಷನ್ ಪಲ್ಸ್ ಅರ್ಥ ಮಾಡಿಕೊಳ್ಳಬಹುದು, ಭಾರಿ ಪ್ರಮಾಣದಲ್ಲಿ ಪಲ್ಸ್ ರೇಟ್ ಏರ್ಪೇರಾಗಬಹುದು. ಆದರೆ ಮಂಡ್ಯದ ಜನರ ಪಲ್ಸ್ ಒನ್ ಆ್ಯಂಡ್ ಓನ್ಲಿ JDS. ಮಳವಳ್ಳಿ, ಮದ್ದೂರು, ಮೇಲ್ಕೋಟೆ, ಮಂಡ್ಯ, ಶ್ರೀರಂಗಪಟ್ಟಣ, ನಾಗಮಂಗಲ, ಕೃಷ್ಣರಾಜಪೇಟೆ 7 ವಿಧಾನಸಭಾ ಕ್ಷೇತ್ರಗಳಿಗೆ ಒಮ್ಮೆ ಹೋಗಿ ಬಂದರೂ ಸಾಕು, ಬಿಜೆಪಿ ಕನಸು ನುಚ್ಚು ನೂರಾಗುವುದು ಖಚಿತ ಅನಿಸುತ್ತೆ. ಮೋದಿ ಬರಲಿ, ಯಾರೇ ಬರಲಿ, ಇಲ್ಲಿ ಅವರಾಟ ಏನು ನಡೆಯಲ್ಲ. ಸುಮಲತಾ ಬಿಜೆಪಿ ಜೊತೆ ಕೈ ಜೋಡಿಸಿದ್ದು ವೇಸ್ಟ್ ಅಂದರೆ ವೇಸ್ಟು. ಇದು ಗೌಡ್ರ ಅಡ್ಡ ಕಂಡ್ರಿ ಕುಮಾರಸ್ವಾಮಿನೇ ಗೆಲ್ಲೋದು ಅನ್ನೋದು ಮಂಡ್ಯದ ವಾಯ್ಸ್. ಈ ಸಲ ಮಂಡ್ಯದಲ್ಲಿ ಗೆಲ್ಲಬೇಕು ಅಂತಾನೆ ಮೋದಿ ಬಂದಿದ್ದು, ಸುಮಲತಾ ಬಿಜೆಪಿಗೆ ಹೋಗಿದ್ದು. ಸುಮಲತಾಗೆ ಮಂಡ್ಯವನ್ನು ಟಾರ್ಗೆಟ್ ಕೊಡಲಾಗಿದೆ ನಿಜ, ಆದರೆ ಮಂಡ್ಯದ ಜನ ಹಾಗೆಲ್ಲ ದಳ ಬಿಟ್ಟು ಇನ್ನೊಂದು ಪಕ್ಷಕ್ಕೆ ಓಟು ಹಾಕ್ತವರಲ್ಲ, ಹಾಕೋದು ಇಲ್ಲ ಅಂತಾರೆ ಅಲ್ಲಿನ ಜನ. ಸುಮಲತಾ ಮಂಡ್ಯದಲ್ಲಿ ಏನಂದರೆ ಏನು ಕೆಲಸ ಮಾಡಿಲ್ಲ. ಬಿಜೆಪಿ ಜೊತೆ ಕೈಜೋಡಿಸಿ ಸುಮಲತಾ ಬರೋ ಓಟನ್ನು ಕಳ್ಕೋತಿದ್ದಾರೆ. ಅಲ್ಲದೆ ಬಿಜೆಪಿ ಸಿದ್ಧಾಂತ ನಮಗೆ ಒಗ್ಗಲ್ಲ, ಈ ಸಲ 7-7 ಸೀಟುಗಳನ್ನು ದಳಕ್ಕೆ ಗೆಲ್ಲಿಸಿಕೊಡ್ತೀವಿ ಅನ್ನೋದು ಮಂಡ್ಯ ಜನರ ಅಭಿಪ್ರಾಯ. ಇಲ್ಲೊಂದು ವಿಷಯ ನಾನು ನಿಮಗೆ ಹೇಳಲೇಬೇಕು. ಮೋದಿ ಬಂದು ಕಾಂಗ್ರೆಸ್ಗೆ ಬೈದು ದಳದ ಬಗ್ಗೆ ಏನೂ ಮಾತನಾಡದೆ ಮೌನವಾಗಿ ಹೋದ್ರಲ್ಲ, ಯಾಕೆ ಗೊತ್ತಾ? ಗೌಡ್ರ ಬಗ್ಗೆ ಇರೋ ಭಯ, ಭಯ, ಭಯ. JDSನ ಟೀಕಿಸಿದರೆ, ಕುಮಾರಸ್ವಾಮಿನ ದೇವೇಗೌಡರನ್ನ ಹೀಯಾಳಿಸಿದರೆ, ಅವಮಾನ ಮಾಡಿದರೆ ಬರೋ 3-1 ಓಟು ಬರಲ್ಲ ಅಂತ ಮೋದಿಗೆ ಡೆಫಿನೆಟ್ಟಾಗಿ ಗೊತ್ತು. ಹಾಗಾಗಿ ಸುಮ್ಮನೆ ಕಾಂಗ್ರೆಸ್ಗೆ ಬೈದು ಹೋದರು, ದಳದ ಬಗ್ಗೆ ಒಂದೇ ಒಂದು ನೆಗೆಟಿವ್ ಮಾತಾಡಿದರು ಸಾಕಾಗಿತ್ತು ಕಣ್ರಿ, ಬಹುಶಃ BJP ಮಂಡ್ಯದಲ್ಲಿ ಠೇವಣಿ ಕಳೆದುಕೊಳ್ತಿತ್ತೇನೋ. ಒಟ್ಟಿನಲ್ಲಿ ದಳಾಧಿಪತಿ ಕುಮಾರಸ್ವಾಮಿ ಮಂಡ್ಯಾಧಿಪತಿ ಆಗೋದು 100% ಗ್ಯಾರಂಟಿ ಅಂತಿದ್ದಾರೆ ಅಲ್ಲಿನ ಜನ. ಮಂಡ್ಯದ 7 ವಿಧಾನಸಭಾ ಕ್ಷೇತ್ರಗಳನ್ನು ಗೆದ್ದು ಕುಮಾರಸ್ವಾಮಿ CM ಆಗ್ತಾರಾ ಇಲ್ಲ ಕಿಂಗ್ ಮೇಕರ್ ಆಗ್ತಾರಾ? ಜಸ್ಟ್ ವೇಟ್ ಅಂಡ್ ಸೀ.